बजरे कोरगज दैवद कट्टेगे बेंकि हाकिद प्रकरणक्के संबंधिसिदंते बेंकि नीडलु कुमकु नीडिद 13 मंदि नैज आरोपिगळ विरुद्ध कोले बेदरिके हागू दैव निंदने प्रकरण दाखलागिदे। बजरे ग्रामद बाडारु एंबल्लि दिवंगत बीडि बंगेरय्यने दूज मास्टर अवर कुटुंबस्थरागिद्दु अवर मनेय पक्कदल्लि अनादि कालदिंदलू इरुव श्री स्वामी कोरगज दैववन्न कुटुंबस्थरोंदिगे स्थापिसि कालकालक्के श्रद्धा भक्तियिंद आराधिसिकोंडु बरुत्तिद्दु यावुदे सार्वजनिकर हस्तक्षेप इरलिल्ल। ಬಳಿಕ ದೈವದ ನುಡಿಯಂತೆ ಕುಟುಂಬಸ್ಥರು ಡಾಕ್ಟರ್ ರಾಜೇಶ್ ಅವರ ಅಧ್ಯಕ್ಷತೆಯಲ್ಲಿ ಟ್ರಸ್ಟ್ ಒಂದನ್ನು ರಚಿಸಿದ್ದಾರೆ। ಆದರೆ ಗ್ರಾಮದ ನಿವಾಸಿಯಾಗಿರದ ಆರೋಪಿ ಪ್ರದೀಪ್ ಹೆಗ್ಡೆ ಎಂಬಾತ ಇತ್ತೀಚೆಗೆ ಶ್ರೀ ಸ್ವಾಮಿ ಕೊರಗಜ್ಜನ ಕೀರ್ತಿ ಹಾಗೂ ಉದ್ದಾರವನ್ನ ನಾವು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಸದುದ್ದೇಶದಿಂದ ಕೆಲವು ಸಾರ್ವಜನಿಕರನ್ನ ಪುಸಲಾಯಿಸಿ ಡಾಕ್ಟರ್ ರಾಜೇಶ್ ಹಾಗೂ ಕುಟುಂಬಸ್ಥರ ವಿರುದ್ಧ ಸಂಚು ರೂಪಿಸಲು ಪ್ರಾರಂಭಿಸಿದ್ದಾನೆ। ಬಳಿಕ ಆರೋಪಿಗಳಾದ ಪ್ರದೀಪ್ ಕುಮಾರ್ ಹೆಗ್ಡೆ, ಉಮೇಶ್ ಪೂಜಾರಿ ತಿಮ್ಮರಡ್ಡ, ಸಂದೀಪ್ ಕುಮಾರ್ ಹೆಗ್ಡೆ, ಪ್ರಸಾದ್ ದಿನೇಶ್ ಪೂಜಾರಿ, ವಿಜಯಶೇಖರ, ಮೋಹನಂದ ಪೂಜಾರಿ, ಹರಿಪ್ರಸಾದ್, ಮನುಗೌಡ, ಶ್ರೀಧರ್ ಪೂಜಾರಿ, ವಸಂತಿ ಪೂಜಾರ್ತಿ, ದಯಾನಂದ ಪೂಜಾರಿ, ಹರೀಶ್ ಪೂಜಾರಿ ಎಂಬವರನ್ನು ಸೇರಿಸಿ ಅನಧಿಕೃತ ಟ್ರಸ್ಟ್ ಅನ್ನು ರಚಿಸಿದ್ದಾರೆ। ಮಾತ್ರವಲ್ಲದೆ ಡಾಕ್ಟರ್ ರಾಜೇಶ್ ಹಾಗೂ ಅವರ ಕುಟುಂಬಸ್ಥರಿಗೆ ಜೀವ ಬೆದರಿಕೆ ಒಡ್ಡುತ್ತಾ ಬಂದಿದ್ದಾರೆ। ಅಲ್ಲದೆ ಡಾಕ್ಟರ್ ರಾಜೇಶ್ ಅವರು ಆರಾಧಿಸುವ ಕೊರಗಜ್ಜನಿಗೆ ಶಕ್ತಿಯೇ ಇಲ್ಲ ಎಂದು ದೈವ ನಿಂದನೆ ಮಾಡುತ್ತಾ ಬಂದಿರುವುದಲ್ಲದೆ ಆರೋಪಿ ಪ್ರದೀಪ್ ಹೆಗ್ಡೆ ಸೇರಿದಂತೆ ಸಹಚರರು ಸಮಾನ ಉದ್ದೇಶದಿಂದ ಆರೋಪಿ ವಸಂತಿ ಪೂಜಾರ್ತಿ ಅವರನ್ನು ಮುಂದಿಟ್ಟುಕೊಂಡು ಆರೋಪಿ ಹರೀಶ್ ಪೂಜಾರಿ ಎಂಬಾತನಿಗೆ ಹಾಡು ಹಗಲೇ ವಿಪರೀತ ಮದ್ಯವನ್ನು ಕುಡಿಸಿ ಬಳಿಕ ಆತನಿಗೆ ಆರೋಪಿಗಳು ಕುಮ್ಮಕ್ಕು ನೀಡಿ ಆತನಿಂದ ಕೊರಗಜ್ಜನ ಕಟ್ಟೆಯ ಚಪ್ಪರಕ್ಕೆ ಬೆಂಕಿ ಹಚ್ಚಿಸಿದ್ದಾರೆ। ಇನ್ನು ಧಾರ್ಮಿಕ ಕೇಂದ್ರವನ್ನು ಅಪವಿತ್ರಗೊಳಿಸಿ ಡಾಕ್ಟರ್ ರಾಜೇಶ್ ಮತ್ತು ಕುಟುಂಬಸ್ಥರ ನಂಬಿಕೆಗೆ ದ್ರೋಹ ಉಂಟು ಮಾಡಿದ್ದು ಸದ್ಯ ಈ 13 ಮಂದಿ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಪ್ರಕರಣ ದಾಖಲಿಸಿದ್ದಾರೆ। ವಿವಾದವನ್ನ ಬಗೆಹರಿಸುವ ಒಂದು ಸಂದರ್ಭದಲ್ಲಿ ಸರ್ವೆಗೆ ಬಂದಾಗ ನಮಗೆ ಸರ್ವೆಗೆ ನಮಗೆ ನೋಟಿಸ್ ಅನ್ನು ಕೊಡಬೇಕು ತದನಂತರ ಮಾಡಿ ಅಂತ ಹೇಳಿದಾಗ ನಾವು ಸರ್ವೆ ಕೊಡುವಂತ ಪೂರ್ವದಲ್ಲಿಯೇ ನಿನ್ನೆ ಮತ್ತು ಇವತ್ತು ಆದಂತ ಘಟನೆಗಳನ್ನು ಆಧರಿಸಿ ನೀವು ಗ್ರಾಮದಲ್ಲಿ ಶಾಂತಿಯನ್ನ ಭಂಗ ತರುವಂತ ಚಟುವಟಿಕೆ ನಮಗೆ ಕಂಡು ಬಂದಿರೋದರಿಂದ ಇಲ್ಲಿ ಇರತಕ್ಕಂತ ಈ ಭಾಗದ ಪಿಎಸ್ಐ ಅವರು ನಮಗೆ 144 ಸೆಕ್ಷನ್ ಜಾರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ। ಆದ್ದರಿಂದ ನಾವು ಇವತ್ತು ಈಗಿಂದನೇ ನಾವು 144 ಸೆಕ್ಷನ್ ಅದನ್ನ 145 ಅಲ್ಲಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ ಏನು ಧಾರ್ಮಿಕ ವಿಚಾರಗಳು ಬಂದಾಗ ಅದನ್ನ ಇಂಪ್ಲಿಮೆಂಟ್ ಮಾಡಂತದ್ದು। ಈಗ ಇವತ್ತು ನಾವು ಸರ್ವೆಗೆ ನೋಟಿಸ್ ಅನ್ನು ಸರ್ವ್ ಮಾಡಿದ್ವಿ 17ನೇ ತಾರೀಕಿಗೆ ಅದು ಫಿಕ್ಸ್ ಆಗಿದೆ। ಅದು ಬೆಳಗ್ಗೆನೆ ಪೊಲೀಸ್ ಅವರ ಒಂದು ಬಂದೋಬಸ್ತ್ ಅಲ್ಲಿ ಸರ್ವೆ ಆಗುತ್ತೆ। ಬಂಟವಾಳದ ತಾಲೂಕು ಕಚೇರಿಯ ಸಿಬ್ಬಂದಿ ಮತ್ತು ನಮ್ಮ ಕಚೇರಿಯ ಸಿಬ್ಬಂದಿಗಳು ಕೂಡ ಅದನ್ನ ಸೇರಿ ಅವತ್ತು ಬಗೆಹರಿಸ್ತಾರೆ। ಎಲ್ಲಿ ಸರ್ಕಾರ ಅವರದೇನು ಹಿಡುವಳಿದು ಎಲ್ಲಿಗೆ ಬರುತ್ತೆ ಅನ್ನೋದು ಬಿಟ್ಟು ಉಳಿದಂತ ಬಂದಂತದ್ದು ಏನು ಈಗ ಡಿಸ್ಪ್ಯೂಟ್ ಆಗಿರತಕ್ಕಂಥ ಪ್ರದೇಶ ಯಾರಿಗೆ ಸಂಬಂಧ ಪಡುತ್ತೆ ಅನ್ನೋದು ತಿಳಿದ ತಕ್ಷಣ ಅದು ಮಾಲೀಕತ್ವದ ಬಗ್ಗೆ ಮುಂದಿನ ಬಗ್ಗೆ ಬರುತ್ತೆ। ಸೊ ಅಲ್ಲಿ ತನಕ ಯಾವುದು ನೀವಾಗ್ಬೋದು ಆ ಹಿಡುವಳಿ ಜನ ಅವರಾಗ್ಬೋದು ಇಲ್ಲಿ ಯಾರೂ ಕೂಡ ಇಲ್ಲಿಗೆ ನೀವು ಪ್ರವೇಶ ಮಾಡುವಾಗಿಲ್ಲ। ಸೊ ಹಾಗಾಗಿ ಇದನ್ನು ನಾವು ಈಗಿಂದ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದೀವಿ, ಇದನ್ನು ನೀವೆಲ್ಲರೂ ಪಾಲಿಸಬೇಕು। Thank you.